ಹೆಸರು ರೀ? ನಿಂಗರಾಜ್ ಗುಂಡ್ಯಾಗೋಳ ಅಂತೇಳ್ರಿ. ನಿನ್ನ ರಾತ್ರಿ ನಮ್ಮ ಕಾಕಾ ಮಗ ರೀ ಯಲ್ಲಪ್ಪ ಗುಂಡ್ಯಾಗೋಳ ಅಂತೇಳ್ರಿ. ನಾವು ಹೊರಗಡೆ ಇದ್ವಿ, ಬೆಂಗಳೂರಲ್ಲಿ ಇದ್ವಿ, ಬರ್ತಾ ಇದ್ವಿ, ಅದೇ ರೋಡಲ್ಲಿ ಬರ್ತಾ ಇದ್ವಿ. 8:30 ಅಂದ್ರೆ ಫೋನ್ ಬಂತು, ಇಲ್ಲ ಪೆಟ್ರೋಲ್ ಬೆಂಕಿ ಇತ್ತೈತಿ ಅಂತ. ಇನ್ನೊಬ್ಬ ನಮ್ಮ ಅಣ್ಣನ ಮಗ, ದೊಡ್ಡ ಮಗ, ಅಣ್ಣನ ಮಗ ಇರ್ತಿದ್ರಿ. ಅವ ಹೊರಗೆ ಬಂದು, ಹೊರಗೆ ಬಂದ ತತೆ ಅವ ಎಲ್ ಪಿ ಸಿಕ್ಕಿದಾನು, ಎಲ್ಲರೂ ಪಾಸ್ ಆಗಿದಾರು, ಅವ ಪೂರ್ಣ ಅವೆಲ್ಲ ಇದಾಗಿ ಅಂತೈತೆ ಅಂತ ಹೇಳಿದ್ರಿ. ಅವ ಮತ್ತೆಲ್ಲ ಕನ್ಫರ್ಮ್ ಮಾಡ್ಕೊಂತಾರೆ, ಇಲ್ಲ ಇನ್ನೂ ಭಾಳ ಮಂದಿ ಇದಾರು ಹಂಗ ಹಿಂಗೆಲ್ಲ ಹೇಳ್ತಾ ಇದಾರೆ ಹೇಳ್ತಾ ಇದ್ರೆ. ಆಮೇಲೆ ಅಂದ್ರೆ ಪೂರ 3 ಗಂಟೆಗೆ ಬಂದ್ರಿ ನಾವು ರಾತ್ರಿ, 3 ಗಂಟೆ ಬಂದು ನೋಡ್ಬೇಕಾದ್ರೆ ಪೂರ ಎಲ್ಲ ಇದಾಗಿತ್ತು. ಇವ್ರೊಂದು 6 ತಿಂಗಳ ಆತ್ರಿ, ಇಬ್ರು ಒಂದ ಗಾಡಿ ಹೋಗ್ಬಿಡ್ತಾರೆ, ಇಬ್ರು ಒಂದ ಗಾಡಿ ಹೋಗ್ತಾರೆ. ಅವ್ರು ಅಷ್ಟು ಇದು ಇದ್ರಿ, ಅವ್ರು ಅಣ್ಣನ ಮಗ ಒಬ್ರಿ, ಕಾಕನ ಮಗ ಒಬ್ರಿ. ಅವ್ನು ಒಂದ್ ಸ್ವಲ್ಪ ಇಂಜರ್ ಐತೆ ಕಾಲ್ಬೇಕು ಅಂತ ಹಚ್ಚಿದ್ರು. ಇನ್ನು ಮದುವೆ ಆಗಿಲ್ರಿ. ಇವ್ರು ಟೋಟಲ್ ಏನು 3 ಮಂದಿ ಇದ್ರಂತ್ರಿ. ಅವ್ರ ಇನ್ನು ಕೇಳಿ ಒಂದ್ 3 ಮಂದಿ ಏನು ಅಡ್ಮಿಟ್ ಅದಾರಂತ್ರಿ, ಅತ್ರ ಏನಾರ ಪಾರ ಅದಾರ್ರಿ. ನೀವು ಒಬ್ಬ ಹತ್ರ ಇಲ್ರಿ, ಒಂದೂವರೆ ಇಂದ್ರೆ 10 ಗಂಟೆ ಮಟ್ಟ ಇರ್ತೈತ್ರಿ. ಅವ್ರು 3 ಶಿಫ್ಟ್ ಅದಾರ, ಶಿಫ್ಟ್ ವೈಸ್ ವಾರ ಶಿಫ್ಟ್ ವೈಸ್ ಮಾಡ್ತಾರ. ನನ್ನ ಹೆಸರು ನಿಂಗರಾಜ್ ಗುಂಡ್ಯಾಗೋಳ ಅಂತೇಳ್ರಿ. ಇಲ್ಲಿ ಏನ್ ನಮಗೂ ಅಷ್ಟೊಂದು ಒಳಗಿಂದ ಏನ್ ಇದ ಮಾಡ್ತಾರೆ ಇದೇ ಮಾಡ್ತಾರೆ ಅಂತ ಏನು ಗೊತ್ತಿಲ್ಲ. ಅವ್ರ ಸೂಪರ್ವೈಸರ್ ಒಬ್ಬ ನಮ್ಗೆ ಪರಿಚಯ ರೀ, ಇವ್ರು ನಮ್ ಸೂಪರ್ವೈಸರ್ ಅಂತ ಹಿಂದಕ್ಕೆ ಅವ್ರು ನನಗೂ ರೋಡ್ ಅಲ್ಲಿ ಭೇಟಿ ಮಾಡಿಸಿದ್ರು. ಅವ್ರು ಹೇಳ್ತಾ ಇದ್ರು, ಇಲ್ಲ ನಾವ್ ಏನ್ ಹೆಂಗ್ ಎಲ್ ಯಾವ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲಿ ಹಸ್ತಿಲ್ಲ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಅವ್ರು.